ಇವತ್ತು ಬೋಟಿಂಗ್ ಇದೆ, ತುಂಬಾನೇ ಚೆನ್ನಾಗಿದೆ. ನಾವು ತುಂಬಾ ದಿನದಿಂದ ಹೋಗ್ಬೇಕು ಅಂತಿದ್ವಿ, ಹೋಗಕ್ ಆಗ್ತಿರ್ಲಿಲ್ಲ. ಇವತ್ತು ಹೋಗ್ತಾ ಇದೀವಿ. ಅಲ್ಲಿ ಯಾವ ತರ ಇದೆ, ಹೇಗಿದೆ, ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ ಬನ್ನಿ. ಇದು ಮೈಸೂರಿಂದ ಮಡಿಕೇರಿ ಹೋಗೋ ರೋಡ್ನಲ್ಲಿ ಇರೋದು. ಕುಶಾಲನಗರಕ್ಕೆ ನಿಯರ್ ಒಂದು 15-20 minutes ಆಗ್ಬೋದು. ತುಂಬಾ ಹತ್ತಿರದಲ್ಲಿದೆ. ಹೋಗೋ ಮೇನ್ ರೋಡ್ನಲ್ಲೇ ಲೆಫ್ಟ್ ಸೈಡಲ್ಲೇ ಇದೆ. ತುಂಬಾ ಟೂರಿಸ್ಟ್ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ನೋಡಿ, ಎಷ್ಟು ಟೂರಿಸ್ಟ್ ಗಾಡಿ ನಿಂತಿದೆ ಅಂತ. ಸ್ಕೂಲಿಂದ ಮಕ್ಕಳಿಗೂ ಕೂಡ ಟ್ರಿಪ್ ಕರ್ಕೊಂಡು ಬಂದಿದ್ದಾರೆ. ರಶ್ ಕೂಡ ಇದೆ ನೋಡೋಣ, ಎಷ್ಟು ರಶ್ ಇದೆ ಅಲ್ಲಿ. ಎಷ್ಟೊತ್ತು ಆಗುತ್ತೋ ನನಗೆ ಗೊತ್ತಿಲ್ಲ, ತುಂಬಾ ರಶ್ ಇದೆ. ಅಲ್ಲಿ ವೆಹಿಕಲ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಎಷ್ಟು ರಶ್ ಇರುತ್ತೆ ಅಂತ. ಇಲ್ಲಿ ಬೋಟಿಂಗ್ ಜೊತೆಗೆ ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸು, ದೊಡ್ಡವ್ರಿಗೂ ಕೂಡ ಗೇಮ್ಸ್ ಎಲ್ಲ ಇದೆ ನೋಡಿ. ಅಲ್ಲಿ ಇಬ್ಬರು ನಿಂತ್ಕೊಂಡು ಯಾವ ಥರ ನೋಡ್ತಿದ್ದಾರೆ ಇಲ್ಲಿಂದಾನೆ. ತುಂಬ ದಿನದಿಂದ ಮಕ್ಕಳು ಈ ರೋಡ್ನಲ್ಲಿ, ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಹೋಗೋಕ್ಕೆ ಇದೇ ರೋಡ್ನಲ್ಲಿ ಹೋಗಬೇಕು. ಸೊ ಹೋಗುವಾಗೆಲ್ಲನೂ ಕೂಡ ಇಬ್ಬರೂ ಬೋಟಿಂಗ್ ಹೋಗಬೇಕು, ಬೋಟಿಂಗ್ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಫುಲ್ ಮಳೆ ಬರ್ತಿತ್ತು ಒಂದೊಂದು ದಿನ. ಇಲ್ಲ ಅಂತಂದರೆ ಹಸ್ಬೆಂಡ್ಗೆ ಏನಾದ್ರು ಕೆಲಸ ಇರ್ತಿತ್ತು, ನನಗೇನಾದ್ರು ಕೆಲಸ ಇರ್ತಿತ್ತು, ಏನಾದರೂ ಒಂದು ವಿಚಾರದಲ್ಲಿ ಬೇಗ ಬರಬೇಕಾಗ್ತಿತ್ತು. ಹಾಗಾಗಿ ನಮಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈ ಸಲ ಪ್ಲ್ಯಾನಿಂಗ್ ಮಾಡಿಕೊಂಡೇ ಬಂದ್ವಿ, ಬೋಟಿಂಗ್ ಹೋಗಿಬಿಟ್ಟು ಮಕ್ಕಳಿಗೆ ಆಟಾಡ್ಸ್ಕೊಂಡು ಹೋಗಲೇಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೇ ಬಂದಿದ್ದೀವಿ ನೋಡಿ. ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆ ಬಂದುಬಿಟ್ಟಿದ್ದಾರೆ. ಇಯರ್ ಎಂಡಲ್ಲಿ ಟ್ರಿಪ್ ಎಲ್ಲ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಹಾಗಾಗಿ ಈ ಟೈಮಲ್ಲಿ ರಶ್ ಇದೆ. ನಾವು ಹೋಗ್ತಾ ಇದ್ದೀವಿ ನೋಡಬೇಕು ಅಲ್ಲಿ ಟಿಕೆಟ್ ಹೇಗೆ ಏನು ಅಂತ. ಜೊತೆಗೆ ಇಲ್ಲಿ ಗಾರ್ಡನ್ ಇದೆ, ಜೊತೆಗೆ ಎಲ್ಲ ಥರದ ಪಕ್ಷಿಗಳನ್ನೂ ಕೂಡ ಇಟ್ಟಿದ್ದಾರೆ. ನೋಡೋಕ್ಕೆ ತುಂಬಾ ಸುಂದರವಾಗಿದೆ. ಮತ್ತೆ ಮಕ್ಕಳಿಗೆ ಸ್ಪ್ರಿಂಗ್ ಗೇಮ್ಸ್ಗಳೆಲ್ಲ ಇದೆ. ಟ್ರಕ್ ರೈಡಿಂಗ್ ಇದೆ. ಒಂದು 5-6 ಟೈಪ್ಸ್ ಗೇಮ್ಸ್ ಇದೆ. ಮತ್ತೆ ಬೋಟಿಂಗು ಕೂಡ ವೆರೈಟಿ ವೆರೈಟಿ ಆಗಿರುವಂಥ ಬೋಟಿಂಗ್ಸ್ ಇದೆ. ಪೇರ್ ಬೋಟಿಂಗ್ ಮತ್ತು ಫ್ಯಾಮಿಲಿ ಬೋಟಿಂಗ್ ಇದೆ. ಜಾಕೆಟ್ ಹಾಕಬೇಕು, ನಾನು ಕೂಡ ಮಕ್ಕಳಿಗೆ ಮತ್ತು ನಾವೆಲ್ಲ ಜಾಕೆಟ್ ಹಾಕೊಳ್ತಾ ಇದ್ದೀವಿ. ಅದು ಸೇಫ್ಟಿಗೆ ಬೋಟಿಂಗಲ್ಲಿ ಕೊಡಬೇಕಾದ್ರೆ ಜಾಕೆಟ್ ಕಂಪಲ್ಸರಿ ಇರುತ್ತೆ. ಇಲ್ಲೂ ಕೂಡ ರಶ್ ಇರೋದ್ರಿಂದ ಸುಮಾರು ಒಂದು 45 minutes ನಾವು ವೆಯ್ಟ್ ಮಾಡಿದ್ದೀವಿ, ಅಷ್ಟು ರಶ್ ಇತ್ತು. ರೋಹನ್ಗಂತೂ ತುಂಬ ನಾನು ಯಾವಾಗ ಕೂರ್ತೀನೋ ಅಂತ ಹಠ ಮಾಡ್ತಾ ಇದ್ದ, ಬರೀ ವೆಯ್ಟ್ ಮಾಡೋದೇ ಆಗೋಯ್ತು. ತುಂಬ ರಶ್ ಇರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ, ವೆಯ್ಟ್ ಮಾಡಲೇಬೇಕಾಗುತ್ತೆ. ಹ್ಞೂ
ಈ ಪ್ಲೇಸ್ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಎಲ್ಲ ಪಕ್ಷಿ ಪ್ರಾಣಿ ಎಲ್ಲ ಕೂಡ ಇದೆ. ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ನೋಡಿ ಇದು ಸುತ್ತಲಿನ ಒಂದು ವ್ಯೂ ಯಾವ ಥರ ಇದೆ ಅಂತ. ಮತ್ತು ಟಿಕೆಟ್ ಬಂದು ಒಂದೊಂದು ಇದು ಬೋಟಿಂಗ್ದು ಒಂದೊಂದು ರೇಟ್ ಇದೆ. ನಾವು ತೊಗೊಂಡಿದ್ದ ಬೋಟಿಂಗ್ ಒಬ್ಬರಿಗೆ 100 ರುಪೀಸ್, ಚಿಕ್ಕವನಿಗಿಲ್ಲ, ರೋಹನಿಗೆ ಮಾತ್ರ ತೊಗೊಂಡ್ರು. ನೋಡಿ ಇವಾಗ ನಮ್ಮ ಬೋಟಿಂಗ್ ಎಂಟ್ರಿ. ರೋಹನ್ಗೆ ಕಾಲು ಸಾಲೋದಿಲ್ಲ, ಆದ್ರೂ ನಾನು ಪೆಟಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಠ ಮಾಡಿಕೊಂಡು ಅವನು ಪೆಟಲ್ ಮಾಡ್ತಾ ಇದ್ದಾನೆ. ಬಟ್ ನನಗೆ ಅಷ್ಟು ಕಂಫರ್ಟೇಬಲ್ ಆಗಿ ಇರಲಿಲ್ಲ, ಯಾಕೆಂದರೆ ಜಾಕೆಟ್ ಒಂಥರ ತುಂಬಾ ಟೈಟ್ ಅನಿಸ್ಬಿಡ್ತು. ನಾನು ಸ್ವಲ್ಪ ಹೊತ್ತು ಪೆಟಲ್ ಮಾಡಿ ಮತ್ತು ನಾನು ರೋಹನ್ಗೆ ಕೊಟ್ಬಿಟ್ಟೆ, ಆಗೋದಿಲ್ಲ ಅಂತ. ಚಿಕ್ಕವನಿಗಂತೂ ಇದೆಲ್ಲ ತುಂಬಾ ಹೆದರಿಕೆ, ಸುಮ್ಮನೆ ಒಂದು ಕಡೆ ಸೇಫ್ಟಿಯಾಗಿ ಕೂತ್ಕೊಂಡ್ಬಿಡ್ತಾನೆ. ನೋಡಿ ಒಂದು ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ. ನಾವು ಫುಲ್ ಒಂದು ರೌಂಡು ಇದು ಮಾಡ್ತಾ ಇದ್ದೀವಿ. ನೋಡೋದಕ್ಕೇನೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಾವು ತುಂಬಾ ದೂರದಲ್ಲಿದ್ವಿ. ನಮ್ಮ ಚಿಕ್ಕವನು ಇಲ್ಲಿ ಡಕ್ನ ನೋಡಿ ನಾವು ಅದ್ರ ಹತ್ರ ಹೋಗಬೇಕು ಅಂದ್ಬಿಟ್ಟು ಇಲ್ಲಿವರೆಗೂ ಅವ್ರ ಪಪ್ಪನ ಕರ್ಕೊಂಡು ಬಂದಿದ್ದಾನೆ. ನೋಡಿ ರೋಹನ್ ಸುಸ್ತಾಗ್ಬಿಟ್ಟಿದ್ದಾನೆ, ಆದರೂ ಬಿಡ್ತಾ ಇಲ್ಲ, ಮಲಗಿಬಿಟ್ಟು ಪೆಟಲ್ ಹೊಡಿತಾ ಇದ್ದಾನೆ. ಇಲ್ಲಿ ನೋಡಿ ಎಲ್ಲರೂ ನೀರಲ್ಲಿ ಆಟಾಡ್ತಿದ್ದಾರೆ, ಸ್ವಿಮ್ ಮಾಡ್ತೀವಿ ಅಂತ. ಇವನಿಗೆ ಅಷ್ಟಾಗಿ ಸ್ವಿಮ್ ಬರೋದಿಲ್ಲ, ಆದ್ರೂ ನಾನು ಜಾಕೆಟ್ ಹಾಕಿದ್ದೀನಿ, ಏನೂ ಆಗೋದಿಲ್ಲ, ನಾನು ಆಡ್ತೀನಿ ಅಂತ ತುಂಬಾ ಹಠ ಮಾಡ್ಕೊಂಡು ಹೋದ. ಬಟ್ ತುಂಬಾ ಎದ್ರುಬಿಟ್ಟ. ಬಟ್ ಜಾಕೆಟ್ ಸ್ವಲ್ಪ ಲೂಸ್ ಇದೆ ಅಂತ ಎಕ್ಸ್ಚೇಂಜ್ ಮಾಡಿಸಿ ಕಳಿಸ್ತಾ ಇದ್ದಾರೆ. ಬಟ್ ಅವನಿಗೆ ಒಂಥರ ಇಷ್ಟ ನೀರಲ್ಲಿ ಆಟಾಡಬೇಕು ಅಂತ, ಬಟ್ ತುಂಬಾ ಭಯ ಇದೆ. ಈಗ ನೋಡಿ ಅವ್ರು ಬಿದ್ದಮೇಲೆ ನೀರಲ್ಲಿ ಅವನ ಯಾವ ಥರ ಅವ್ನ ರಿಯಾಕ್ಷನ್ ಇರುತ್ತೆ ಅಂತ ತುಂಬಾ ಭಯ ಪಟ್ಬಿಟ್ಟ. ಬೇಡ ನನಗೆ ಇಳಿಸ್ಬಿಡಿ ಅನ್ನುವಷ್ಟು ಅವನು ಭಯ ಪಟ್ಬಿಟ್ಟ. ಮತ್ತೆ ರಿಟರ್ನ್ ಅವನಿಗೆ ಇಳಿಸ್ಬಿಡ್ತಾರೆ. ನೋಡಿ ಅಲ್ಲಿ ನೋಡ್ಬೋದು ನೀವು ಯಾವ ಥರ ಆಡ್ತಾನೆ ಅಂತ. ಅವ್ನು ಆಡೋದು ನೋಡ್ಬಿಟ್ಟು ನಮಗೇ ಭಯ ಆಗೋಯ್ತು. ಬೇಡ ಕರ್ಕೊಂಡು ಬಿಡಿ, ಅವ್ನು ತುಂಬ ಎದ್ರುಬಿಟ್ಟ ಅಂತ ಹೇಳಿ ಮತ್ತೆ ನಾವು ಮೇಲಕ್ಕೆ ಎಲ್ತಿಸ್ಬಿಟ್ವಿ. ಎತ್ತದ ಮೇಲೆ ಅವ್ರ ಪಪ್ಪ ಬೈದ್ರು, ನೋಡಲಿ ಎಷ್ಟು ನಾನು ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಈ ಥರ ಎದುರಿಸ್ಬಿಟ್ಟಿಯಲ್ಲ ಅಂತ ಈಗ ನಗ್ತಾ ಇದ್ದಾನೆ ಕೂತ್ಕೊಂಡು. ಇದೆಲ್ಲ ಆದಮೇಲೆ ಈ ಕಡೆ ಲಾಸ್ಟ್ನಲ್ಲಿ ಅಷ್ಟು ಆಳ ಇಲ್ಲ, ಭಯ ಇರಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ನಾವು ನಿಲ್ಲಿಸ್ಬಿಟ್ಟು ಸುಮ್ಮನೆ ನಿಂತ್ಕೊ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಟಾಡು ಅಂತ ಹೇಳಿದ್ವಿ. ಆಗಲೂ ಭಯ ಪಟ್ಬಿಟ್ಟ, ಆಗ್ಲೂ ಆಟಾಡಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ವಿ. ನಾವು ಎಲ್ಲ ಆಟಾಡಿ ಸುಸ್ತಾಗಿದ್ರು, ನೀರು ಕುಡಿಬೇಕು ಅಂದರು. ಮಕ್ಕಳೆಲ್ಲ ನೀರು ಕುಡ್ಕೊಂಡು ಅಲ್ಲೇ ಕೂರ್ಗ್ ಕಾವೇರಿ ಸ್ಪೈಸಸ್ ಅಂತ ಸ್ಪೈಸಸ್ ಇತ್ತು, ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಎಲ್ಲ ಪರ್ಚೇಸಿಂಗ್ ಮಾಡಿ ಮತ್ತು ಕೂರ್ಗ್ ಸ್ಪೆಷಲ್ ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಉಪ್ಪು ನೀರಲ್ಲಿ ಹಾಕಿರ್ತಾರೆ, ಮತ್ತು ಅನಾನಸ್ ಕಿತ್ತಲೆ ಹಣ್ಣು ಎಲ್ಲ ಇತ್ತು. ಮಿಕ್ಸ್ಡ್ ಫ್ರೂಟನ್ನು ನಾವು ಉಪ್ಪು ಖಾರದ್ದು ಹಾಕಿ ಕೊಡ್ತೀವಿ, ಸ್ಪೆಷಲ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅದನ್ನು ಒಂದು ಪ್ಲೇಟ್ ತೊಗೊಂಡ್ವಿ. ನಮಗಂತೂ ಚಿಕ್ಕದ್ರಲ್ಲಿ ಇದ್ದಾಗ ತಿನ್ನೋದು ನೆನಪಾಗುತ್ತೆ. ನಾವು ಕಿತ್ತಲೆ ಹಣ್ಣನ್ನು ಪೀಸ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತಿಂತಾ ಇದ್ವಿ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನನಗೂ ತುಂಬ ಇಷ್ಟ ಆಯಿತು ಇಲ್ಲಿ ಎಲ್ಲ ಮಿಕ್ಸ್ ಅಂತಂದರೆ ವಾಟರ್ ಮೆಲನ್ ಮತ್ತು ಕಿತ್ತಲೆ ಹಣ್ಣು ನಲ್ಲಿಕಾಯಿ ಅನಾನಸ್ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟಿದ್ರು. ಅದನ್ನು ತೊಗೊಂಡು ತಿಂದ್ವಿ, ತುಂಬಾ ಟೇಸ್ಟ್ ಆಗಿತ್ತು.
ಇಷ್ಟು ಮುಗಿಸಿ ನಾವೂ ಕರ್ಕಡೆ ಹೊರಟ್ವಿ. ಬೋಟಿಂಗ್ ಎಲ್ಲ ಸುತ್ತಾಯಿತು, ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ತುಂಬಾ ಬಿಸಿಲು ನೋಡಿ, ಅಲ್ಲಿ ಎಷ್ಟು ಸುಸ್ತಾಗಿದ್ದಾರೆ. ಈಗ ಹೊರಡ್ತಾ ಇದ್ದೀವಿ.